ವಿದ್ಯಾರ್ಥಿಗಳಿಗೆ ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸ್ವಾಗತ ಈಗ ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಇದರ ಪ್ರಶ್ನೋತ್ತರಗಳ ಮುಂದುವರಿದ ಭಾಗವನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಯಸಿಸ್ ಎಂದರೇನು ಮರಭೂಮಿಯಲ್ಲಿ ನೀರಿನ ಕೊರತೆಯಾಗಿದೆ ಅಂತರ್ಜಲದ ಕೊರತೆಯು ಚಲುಮೆ ರೂಪದಲ್ಲಿ ಕಂಡುಬರುವುದನ್ನು ಒಯಸಿಸ್ ಎಂದು ಕರೆಯುತ್ತಾರೆ ನೋಡಿ ಮರುಭೂಮಿಯಲ್ಲಿ ಅಲ್ಲಲ್ಲಿ ಚಿಲುಮೆಯ ರೂಪದಲ್ಲಿ ನೀರು ಚಿಮ್ಮುವುದನ್ನು ನಾವು ಕಾಣ್ತೀವಿ ಆ ಅಂತರ್ಜಲದಿಂದ ಬರುವಂಥ ಚಿಲುಮೆಗೆ ನಾವು ಏನಂತೀವಿ ಓಯಸ್ಸಿಸ್ ಎಂದು ಕರೆಯುತ್ತೇವೆ ಮರುಭೂಮಿಯ ಯಾವುದಾದರೂ ಮೂರು ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಮರುಭೂಮಿ ವಿಸ್ತಾರವಾದ ಶುಷ್ಕ ಪ್ರದೇಶವಾಗಿದ್ದು ಮರಳುಮಯವಾಗಿರುತ್ತದೆ ಅಲ್ಲಿ ಬಿಸಿಲಿನ ತಾಪವಿದ್ದು ಯಾವಾಗಿದ್ದರೂ ಒಣ ಕಂಡುಬರುತ್ತದೆ ಇಲ್ಲಿ ಕುರುಚಲು ಸಸ್ಯ ಪಾಪಾಸ್ ಕಳ್ಳಿಯಂತಹ ಮುಣ್ಣ ಮುಳ್ಳಿನ ಗಿಡಗಳು ಜಾಲಿ ಗಿಡಗಳು ಕಂಡುಬರುತ್ತವೆ ನೋಡಿ ಶಿಪ್ ಆಫ್ ದ ಡಿಸರ್ಟ್ ಅಂತ ಕರಿತೀವಿ ಒಂಟೆ ಒಂಟೆಯ ಬಗ್ಗೆ ನಾಲ್ಕು ವಾಕ್ಯಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಒಂಟೆಯು ಮರಭೂಮಿಯಲ್ಲಿ ಬದುಕಬಲ್ಲ ಪ್ರಾಣಿಯಾಗಿದೆ ಏಕೆಂದರೆ ಅದರ ಚಪ್ಪಟೆಯಾದ ಕಾಲುಗಳ ಗೊರಸುಗಳು ಮರಳಿನಲ್ಲಿ ನಡಿಗೆಗೆ ಯೋಗ್ಯವಾಗಿವೆ ನೋಡಿ ಮರಳಿನಲ್ಲಿ ವಾಸಿಸಲು ಯೋಗ್ಯವಾದಂಥ ಒಂದು ಶರೀರದ ಆಕಾರವನ್ನು ಒಂಟೆಯು ಹೊಂದಿದೆ ಅದರ ಬೆನ್ನಿನ ಮೇಲಿನ ಡುಬ್ಬದಲ್ಲಿ ಅನೇಕ ದಿನಗಳವರೆಗೆ ಬೇಕಾಗುವಷ್ಟು ಮೇಧಸ್ಸು ಅಂದರೆ ಕೊಬ್ಬು ಮತ್ತು ನೀರಿನ ಸಂಗ್ರಹವಾಗಿರುತ್ತದೆ ಒಂಟೆಯನ್ನು ಜನತೆಗೆ ಪ್ರಯಾಣ ಹಾಗೂ ಸರಕನ್ನು ಸಾಗಿಸಲು ಬಳಸುತ್ತಾರೆ ಒಂಟೆಯನ್ನು ಮರಭೂಮಿಯ ಹಡಗು ಶಿಪ್ ಆಫ್ ದ ಡಿಸರ್ಟ್ ಅಂತ ಕರೀತಾರೆ ಇನ್ನು ತಿಳಿದು ಬರೆಯೇ ಅಂತ ಕೇಳಿದ್ದಾರೆ ನೋಡಿ ಭಾರತದ ಯಾವುದಾದರೂ ಮೂರು ಸಂರಕ್ಷಿಸಲ್ಪಟ್ಟ ಅರಣ್ಯ ಪ್ರದೇಶಗಳನ್ನು ಹೆಸರಿಸಿರಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಭದ್ರಾ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಗುಜರಾತಿನ ಗಿರ್ ಅರಣ್ಯಗಳು ಇವು ಸಂರಕ್ಷಿಸಲ್ಪಟ್ಟ ಅರಣ್ಯ ಪ್ರದೇಶಗಳು ನೋಡಿ ನಾಗರಹೊಳೆ ಬಂಡೀಪುರ ಮತ್ತು ಗುಜರಾತಿನ ಗಿರ್ ಅರಣ್ಯಗಳು ಇಂದು ಕಣ್ಮರೆಯಾಗುತ್ತಿರುವ ಪ್ರಾಣಿಗಳ ಬಗ್ಗೆ ಗೆಳೆಯ ಗೆಳತಿಯರೊಂದಿಗೆ ಚರ್ಚಿಸುವಂಥ ಮೂರು ಪ್ರಾಣಿಗಳನ್ನು ಹೆಸರಿಸು ನೋಡಿ ಸಿಂಹ ಹುಲಿ ಕಾಡು ಕೋಣ ಇವೆಲ್ಲ ಕಡಿಮೆ ಆಗ್ತವೆ ಆಗ್ತಾ ಇದ್ದಾವೆ ಮೊನ್ನೆ ಮೊನ್ನೆ ನೀವು ಪೇಪರ್ನಲ್ಲಿ ಓದಿರ್ಬೋದು ಹುಲಿಗಳು ಈಗ ಕಡಿಮೆ ಆಗ್ತಾ ಇದ್ದಾವೆ ಅರಣ್ಯ ನಾಶದಿಂದ ಎದುರಾಗುವ ತೊಂದರೆಗಳು ಯಾವುವು ನೋಡಿ ಅರಣ್ಯ ನಾಶದಿಂದ ಮಳೆಯ ಕೊರತೆ ಉಂಟಾಗುತ್ತದೆ ವಾಯು ಮಾಲಿನ್ಯ ಉಂಟಾಗ್ತದೆ ಪರಿಸರ ನಾಶದಿಂದ ಅನೇಕ ದುಷ್ಪರಿಣ್ಯಗಳು ಉಂಟಾಗುತ್ತವೆ ಅನೇಕ ಪ್ರಾಣಿಗಳು ಹಾಗೂ ಪಕ್ಷಿಗಳು ಸಂತ ಪಕ್ಷಿಗಳ ಸಂತತಿಗೆ ತೊಂದರೆ ಆಗ್ತವೆ ನೋಡಿ ಇಲ್ಲಿ ಪಕ್ಷಿಗಳು ಅಂತಾಗಿದೆ ಪಕ್ಷಿಗಳ ಸಂತತಿಗೆ ತೊಂದರೆಯಾಗುತ್ತಿದೆ ವಾಕ್ಯ ರಚನೆಯನ್ನು ಚೆನ್ನಾಗಿ ಮಾಡಬೇಕು ಮಳೆಯ ಕೊರತೆಯುಂಟಾಗುತ್ತದೆ ಮಳತೆ ಮಳೆಯ ಕೊರತೆಯುಂಟಾಗುತ್ತದೆ ವಾಯು ಮಾಲಿನ್ಯ ಉಂಟಾಗುತ್ತದೆ ಪರಿಸರ ನಾಶದಿಂದ ಅನೇಕ ದುಷ್ಪರಿಣ ದುಷ್ಪರಿಣಾಮಗಳಾಗುತ್ತವೆ ಅನೇಕ ಪ್ರಾಣಿಗಳು ಹಾಗೂ ಪಕ್ಷಿಗಳ ಸಂತತಿಗೆ ತೊಂದರೆ ಆಗುತ್ತದೆ ತೊಂದರೆ ಆಗುತ್ತಿದೆ ಅಂತ ತೊಂದರೆಯಾಗುತ್ತದೆ ನಿನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವ ಯಾವ ಜೀವಿಗಳು ವಾಸಿಸುತ್ತಿವೆ ಎಂಬುದನ್ನು ವೀಕ್ಷಿಸಿ ಪಟ್ಟಿ ಮಾಡು ಅಂತ ಕೊಟ್ಟಿದ್ದಾರೆ ಹಸು ಜಿಂಕೆ ಚಿರತೆ ಎಮ್ಮೆ ಮೇಕೆ ಕಾಡೆಮ್ಮೆ ನಾಯಿ ಕುರಿ ಕರಡಿ ಬೆಕ್ಕು ಕೋಳಿ ಆನೆ ಮುಂತಾದವು ಅಂತ ಇವರು ಬರೆದಿದ್ದಾರೆ ನೋಡಿ ಹಸು ಕಾಣ್ತೀವಿ ಎಮ್ಮೆ ಮೇಕೆ ಕಾಣ್ತೀವಿ ನಾಯಿ ಕುರಿ ಬೆಕ್ಕು ಕೋಳಿ ಆನೆ ಆನೆ ಕೂಡ ನೀವು ಮಠದಲ್ಲಿ ಹತ್ತದೆ ಇತ್ಯಾದಿಗಳಲ್ಲಿ ನೋಡ್ಬೋದು ಇನ್ನು ಜಿಂಕೆ ಚಿರತೆ ಇವೆಲ್ಲ ನೀವು ಅಕ್ಕಪಕ್ಕದಲ್ಲಿ ಕಾಡಲಿಕ್ಕೆ ಸಾಧ್ಯ ಇಲ್ಲ ಜಿಂಕೆ ಚಿರತೆ ಕಾಡೆಮ್ಮೆ ಕರಡಿ ಇವೆಲ್ಲ ಅಕ್ಕಪಕ್ಕದಲ್ಲಿ ಕಾಣೋದಿಲ್ಲ ನೀವು ಕಾಣುವಂಥವು ಹಸು ಎಮ್ಮೆ ಮೇಕೆ ನಾಯಿ ಕುರಿ ಬೆಕ್ಕು ಕೋಳಿ ಆನೆ ಇವನ್ನು ನೀವು ಅಕ್ಕಪಕ್ಕದಲ್ಲಿ ಕಾಣ್ತೀರಿ ಇನ್ನು ಬಿಟ್ಟ ಸ್ಥಳ ತುಂಬಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಉತ್ತರದ ಹಿಮಾಲಯ ಪರ್ವತಗಳು ಡ್ಯಾಶ್ ಆವರಿಸುತ್ತದೆ ಉತ್ತರದ ಹಿಮಾಲಯ ಪರ್ವತಗಳನ್ನು ಏನು ಆವರಿಸುತ್ತದೆ ಹಿಮ ಆವರಿಸುತ್ತದೆ ಹಿಮದಿಂದ ಆವೃತವಾಗಿವೆ ಸಾವಿರಾರು ಕಿಲೋಮೀಟರ್ಗಳ ದೂರದವರೆಗೂ ಹಲವು ಪರ್ವತಗಳು ಸಾಲು ಸಾಲಾಗಿ ಹಬ್ಬಿಕೊಂಡಿರುವುದನ್ನು ಪರ್ವತ ಶ್ರೇಣಿ ಎನ್ನುತ್ತೇವೆ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಹೆಚ್ಚು ಜನರು ವಾಸಿಸುವುದಿಲ್ಲ ಏಕೆಂದರೆ ವಿಪರೀತ ಚಳಿ ವಿಪರೀತ ಚಳಿ ಇರುವುದರಿಂದ ಹೆಚ್ಚು ಜನ ವಾಸಿಸುವುದಿಲ್ಲ ಇನ್ನು ಸಿಂಧು ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳ ಉಗಮ ಸ್ಥಾನ ಹಿಮಾಲಯ ಪರ್ವತ ಭಾರತದ ಅತ್ಯಂತ ಎತ್ತರವಾದ ಶಿಖರ ಟು ಅಥವಾ ಮೌಂಟ್ ಗಾತ್ವಿನ್ ಆಸ್ಟಿನ್ ಮೌಂಟ್ ಎವರೆಸ್ಟ್ ಅಂತ ಬರೀಲಿಕ್ಕೆ ಹೋಗಬೇಡಿ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡು ಹಾಕಿ ಬರೀತಿರ್ತೀರ ಮೌಂಟ್ ಎವರೆಸ್ಟ್ ಭಾರತದಲ್ಲಿ ಬರುವುದಿಲ್ಲ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಭಾರತದ ಆಹಾರ ಕಣಜ ಉತ್ತರ ಭಾರತದ ಮೈದಾನ ಆಗ್ರಾದ ತಾಜ್ಮಹಲ್ ಅಮೃತ ಶಿಲೆಗಳಿಂದ ಕಟ್ಟಲ್ಪಟ್ಟಿದೆ ಯಾವ ಶಿಲೆಗಳಿಂದ ಕಟ್ಟಲ್ಪಟ್ಟಿದೆ ಅಮೃತ ಶಿಲೆಗಳಿಂದ ಕಟ್ಟಲ್ಪಟ್ಟಿದೆ ಕರ್ನಾಟಕದ ಬಾದಾಮಿ ಎಂಬಲ್ಲಿ ಮರಳುಗಲ್ಲಿನ ಗುಹಾಂತರ ದೇವಾಲಯಗಳು ಇವೆ ಗುರು ಶಿಖರ ಎಂಬುದು ಅರಾವಳಿ ಸರಣಿಯ ಅರಾವಳಿಯಾಗಿದೆ ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿದರೆ ಇವನ್ನು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇರ್ತದೆ ನದಿಗಳು ಹೇಗೆ ಕಲುಷಿತಗೊಳ್ಳುತ್ತವೆ ಪ್ಲಾಸ್ಟಿಕ್ ವಸ್ತುಗಳು ಹಲವು ವಿಷಕಾರಿ ತ್ಯಾಜ್ಯಗಳು ಹಾಗೂ ಕಾರ್ಖಾನೆಯ ಅನುಪಯುಕ್ತ ವಸ್ತುಗಳನ್ನು ನದಿಗಳ ನೀರಿನಲ್ಲಿ ಹಾಕಲಾಗುತ್ತದೆ ವಿವಿಧ ರಾಸಾಯನಿಕ ಬಣ್ಣಗಳ ಲೇಪನದ ವಿಗ್ರಹ ಮೂರ್ತಿಗಳನ್ನು ನೀರಿನಲ್ಲಿ ಬಿಡಲಾಗುತ್ತದೆ ನೋಡಿರಬೇಕು ನೀವು ಗಣೇಶ ಹಬ್ಬದಲ್ಲಿ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ಹಾಕ್ತಾರೆ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ರಾಸಾಯನಿಕ ತ್ಯಾಜ್ಯಗಳು ನದಿಗಳ ನೀರಿಗೆ ಸೇರುತ್ತವೆ ಮಹಾನಗರಗಳಲ್ಲಿ ಉತ್ಪತ್ತಿಯಾಗುವ ಸಾವಿರಾರು ಟನ್ಗಳಷ್ಟು ವಿವಿಧ ರೂಪದ ತ್ಯಾಜ್ಯಗಳು ಸೇರಿ ನದಿಯ ನೀರನ್ನು ವಿಷವನ್ನಾಗಿ ಮಾಡಿವೆ ಗಣಿಗಾರಿಕೆಯಿಂದಲೂ ಕೂಡ ನದಿಗಳು ಕಲುಷಿತವಾಗುತ್ತಿವೆ ಉದಾಹರಣೆಗೆ ಕಾಳಿ ನದಿ ಭದ್ರಾ ನದಿ ಇತ್ಯಾದಿ ಅತಿ ಹೆಚ್ಚು ಕಲುಷಿತವಾಗುತ್ತಿರುವಂತಹ ನದಿಗಳು ಇವು ಕೈಗಾರಿಕೆಗಳ ಈ ನದಿ ದಂಡೆಯ ಮೇಲೆ ಕೈಗಾರಿಕೆಗಳು ಜಾಸ್ತಿ ಇರುವುದರಿಂದ ಹೆಚ್ಚು ಕಲುಷಿತವಾಗ್ತಾ ಇವೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸೇರುತ್ತವೆ ನೋಡಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಿಗಿರಿ ಬೆಟ್ಟಗಳಲ್ಲಿ ಸೇರ್ತವೆ ಪ್ರಸ್ಥಭೂಮಿಯ ಪ್ರಮುಖ ಲಕ್ಷಣಗಳಾವುವು ಪ್ರಸ್ಥಭೂಮಿಯು ಸುತ್ತಮುತ್ತಲಿನ ಪ್ರದೇಶಗಳಿಂತ ಎತ್ತರವಾಗಿದ್ದು ಮೇಲ್ಭಾಗದಲ್ಲಿ ಅಲ್ಲಲ್ಲಿ ಮಹಾಪ್ರಾಣ ಬಿಟ್ಟು ಹೋಗಿದೆ ನೋಡಿ ಮೇಲ್ಭಾಗದಲ್ಲಿ ಸಮತಟ್ಟಾಗಿರುವ ಹಾಗೂ ಕಡಿದಾದ ಬದಿಗಳನ್ನುಳ್ಳ ಭೂಪ್ರದೇಶವನ್ನು ಹೊಂದಿರುತ್ತದೆ ನೋಡಿ ಮುಖ್ಯ ಲಕ್ಷಣ ಅಂದರೆ ಪ್ರಸ್ಥಭೂಮಿಯು ಸಮತಟ್ಟಾಗಿರುತ್ತದೆ ಮತ್ತು ಕಡಿದಾದ ಬದಿಗಳನ್ನು ಹೊಂದಿರುತ್ತದೆ ಅದಕ್ಕೆ ಪ್ರಸ್ಥಭೂಮಿ ಅಂತ ಹೇಳ್ತೀವಿ ಈ ಭಾಗವು ಸಾಕಷ್ಟು ವಿಶಾಲವಾಗಿದ್ದು ಸಮತಟ್ಟಾಗಿರುತ್ತದೆ ಪ್ರಸ್ಥ ಭೂಮಿಯ ಪ್ರಮುಖ ಅನುಕೂಲಗಳು ಯಾವುವು ಪರ್ಯಾಯ ಪ್ರಸ್ಥ ಭೂಮಿಯು ಸಮೃದ್ಧ ಸಮೃದ್ಧಿಯಾಗಿದೆ ಸಮೃದ್ಧ ಖನಿಜ ಸಂಪತ್ತನ್ನು ಹೊಂದಿದೆ ಇಲ್ಲಿ ಹರಿವ ನದಿಗಳು ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿವೆ ಇಲ್ಲಿ ಜಲಪಾತಗಳಿದ್ದು ಜಲವಿದ್ಯುತ್ ತಯಾರಿಕೆಗೆ ಇವು ಉಪಯೋಗವಾಗಿ ಉಪಯುಕ್ತವಾಗಿವೆ ನೋಡಿ ಜಲಪಾತಗಳು ಯಾವುದಕ್ಕೆ ಉಪಯೋಗವಾಗಿವೆ ಜಲವಿದ್ಯುತ್ ತಯಾರಿಸಲಿಕ್ಕೆ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಲ್ಲ ಜಲವಿದ್ಯುತ್ ತಯಾರಿಕೆಗೆ ಇವು ಉಪಯುಕ್ತವಾಗಿವೆ ಕೃಷಿ ಪ್ರಾಣಿ ಸಾಕಣೆ ಮತ್ತು ಕೈಗಾರಿಕೆಗೆ ಅನುಕೂಲಕರವಾಗಿವೆ ನೋಡಿ ಇಲ್ಲಿ ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ವಿಜಯನಗರ ಕದಂಬರು ಗಂಗರು ಮುಂತಾದವರು ಆಳಿದರು ಅಂದರೆ ಈ ಪ್ರಸ್ಥಭೂಮಿಗಳು ಜನರು ವಾಸಿಸಲು ತುಂಬ ಅನುಕೂಲಕರವಾಗಿವೆ ಸಮತಟ್ಟಾದ ಭೂಮಿ ಯಾವಾಗಲೂ ವಾಸ ವಾಸಿಸಲಿಕ್ಕೆ ಅನುಕೂಲಕರವಾಗಿರುತ್ತದೆ ತಗ್ಗು ದಿಣ್ಣಿನಿಂದ ಕೂಡಿದಂಥ ಭೂಮಿಯಲ್ಲಿ ವಾಸಿಸಲಿಕ್ಕೆ ಅನುಕೂಲವಾಗಿರುವುದಿಲ್ಲ ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ನೋಡಿ ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಪೂರ್ವ ಕರಾವಳಿಯ ತೀರದಲ್ಲಿರುವ ಬಂದರುಗಳನ್ನು ಬಂದರುಗಳು ಯಾವುವು ಅಂತ ಕೇಳಿದ್ದಾರೆ ನೋಡಿ ಒಟ್ಟು ಭಾರತವನ್ನು ತೆಗೆದುಕೊಂಡಾಗ ಚೆನ್ನೈ ಎನ್ನೋರ ವಿಶಾಖಪಟ್ಟಣ ಪಾರ್ದೀಪ್ ಹಾಯ ಕಲ್ಕೊತ್ತ ಇವು ಭಾರತದ ಪೂರ್ವ ಕರಾವಳಿಯಲ್ಲಿರುವ ಪ್ರಮುಖ ಬಂದರುಗಳು ಒಸ್ ಎಸ್ ಬಳಿ ಬೆಳೆಯುವ ಆಹಾರ ಪದಾರ್ಥಗಳು ಯಾವುವು ಅಂತ ಕೇಳಿದ್ದಾರೆ ಸಜ್ಜೆ ಜೋಳ ಮೆಕ್ಕೆಜೋಳ ಸಾಸಿವೆ ಖರ್ಜೂರ ಮತ್ತು ಮೆಣಸಿನಕಾಯಿ ಮುಂತಾದ ಬೆಳೆಗಳನ್ನು ವಯಸ್ಸಿ ಸಮೀಪ ಬೆಳೆಯುತ್ತಾರೆ ಉತ್ತರ ಭಾರತದ ಪ್ರಮುಖ ನದಿಗಳು ಯಾವುವು ಸಿಂಧು ಗಂಗಾ ಬ್ರಹ್ಮಪುತ್ರ ಇವು ಮತ್ತು ಅವುಗಳ ಉಪನದಿಗಳು ಬ ಉತ್ತರ ಭಾರತದ ಪ್ರಮುಖ ನದಿಗಳು ಇನ್ನು ದಕ್ಷಿಣ ಭಾರತದ ಪ್ರಮುಖ ನದಿಗಳು ಯಾವುವು ನರ್ಮದಾ ತಪತಿ ಕಾವೇರಿ ಕೃಷ್ಣ ಗೋದಾವರಿ ಶರಾವತಿ ಕಾಳಿ ನೇತ್ರಾವತಿ ಇವು ದಕ್ಷಿಣ ಭಾರತದ ಪ್ರಮುಖ ನದಿಗಳು ಭಾರತವು ಯಾವ ತರಹದ ವಾಯುಗುಣವನ್ನು ಹೊಂದಿದೆ ಭಾರತವು ಎಲ್ಲಿ ಬರ್ತದೆ ಭಾರತದಲ್ಲಿ ಉಷ್ಣ ವಲಯದ ಮಾನ್ಸೂನ್ ವಿಧದ ವಾಯುಗುಣವಿದೆ ಭಾರತದ ವಾರ್ಷಿಕ ವಾಯುಗುಣವನ್ನು ಎಷ್ಟು ಋತುಮಾನಗಳನ್ನಾಗಿ ವಿಂಗಡಿಸಿದ್ದಾರೆ ಅವು ಯಾವುವು ಭಾರತ ವಾರ್ಷಿಕ ವಾಯುಗುಣವನ್ನು ನೋಡಿ ಚಳಿಗಾಲ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಅಂತ ಹೇಳಿ ನಾಲ್ಕು ಮುಖ್ಯವಾಗಿ ನಾಲ್ಕು ವಾಯುಗುಣ ಋತುಮಾನಗಳನ್ನಾಗಿ ವಿಂಗಡಿಸಲಾಗಿದೆ ಒಂದೇದು ಚಳಿಗಾಲ ಬೇಸಿಗೆ ಕಾಲ ಆಮೇಲೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮಳೆಗಾಲ ಮತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲದ ಋತು ಚಳಿಗಾಲ ಬೇಸಿಗೆ ಕಾಲ ಮಳೆಗಾಲ ಮತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲದ ಋತು ಅಂತ ಹೇಳ್ಬೋದು ಮಾರುತಗಳು ಎಂದರೇನು ಅಂತ ಕೇಳಿದ್ದಾರೆ ನಿರ್ದಿಷ್ಟ ಕಾಲದಲ್ಲಿ ಅಧಿಕ ಒತ್ತಡವುಳ್ಳ ಭಾಗದಿಂದ ಕಡಿಮೆ ಒತ್ತಡವುಳ್ಳ ಭಾಗಗಳಿಗೆ ಬೀಸುವಂಥ ವಾಯುವಿನ ಚಲನೆಯನ್ನು ಮಾರುತಗಳು ಎನ್ನುತ್ತಾರೆ ನೋಡಿ ವಾಯು ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡವುಳ್ಳ ಭಾಗಗಳಿಗೆ ವಾಯು ಅಂದರೆ ಗಾಳಿಯು ಬೀಸುವುದನ್ನು ಅದರ ಚಲನೆಯನ್ನು ಮಾರುತಗಳು ಅಂತ ನಾವು ಕರಿತೀವಿ ಇಲ್ಲಿಗೆ ನೋಡಿ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಕನ್ನಡ ಇಂಗ್ಲೀಷ್ ಹಿಂದಿ ಪಾಠಗಳು ಲಭ್ಯವಿದ್ದು ಅವನ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ಪಾಠಗಳನ್ನು ನಿರಂತರವಾಗಿ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು